ನನ್ನ ಬದಲು ಆಧಾರ ಪಂಡಿತ ತ್ರಿವೇದಿಗೆ ಈ ಪಟ್ಟ ಕಟ್ಟಬಹುದಿತ್ತು. ನಿಜವಿತ್ತ, ಪುರೋಹಿತ ಪದವಿಯನ್ನು ಶೃಂಗರಿಸಲು ಬ್ರಾಹ್ಮಣ ಅಗತ್ಯವಿತ್ತು. ಅದಲ್ಲದೆ ಬ್ರಾಹ್ಮಣ್ಯರ ಉಪದ್ವ್ಯಾಪ ಉಪದ್ರವಗಳನ್ನು ನಿವಾರಿಸಿಕೊಳ್ಳುವುದು ನನಗೆ ಅಗತ್ಯವಾಗಿತ್ತು. ಬಾಲ್ಯದಿಂದ ಬಲ್ಲ ಆತ ನೀನು, ಕಾವ್ಯ ವಿನೋದಗಳಿಂದ ದಿನವೂ ನನ್ನನ್ನು ನವೋಣವ ಸಂಪ್ರಾಣಗೊಳಿಸುತ್ತಿರುವ ಸಂಜೀವಕ, ಜೊತೆಗೆ ಬ್ರಾಹ್ಮಣ ಕೂಡ. ನಿನ್ನೊಬ್ಬನಿಂದಲೇ ನನಗೆ ಎರಡೂ ಅಗತ್ಯಗಳು ಪೂರೈಕೆಯಾದವಲ್ಲವೇ? ನಿನ್ನ ನಿರ್ಧಾರಗಳಿಗೆ ಹೇಳಲಾರೆ ರಾಜನ್. ಇದು ಪೀಠಿಕಾ ಭಾಗ, ಮುಖ್ಯ ವಿಷಯವಿದೆ ಹೇಳಬೇಕಾದ. ಕಿಂಚಿತ್ ತಾಳ್ಮೆಯಿಂದ ಆಲಿಸು ಮಿತ್ರ. ಈ ನಿನ್ನ ಜಾಲಂಧರ ಸಾಮ್ರಾಜ್ಯವು ಈಗ ಸುಖದ ದಿನಗಳಲ್ಲಿ ಸಂತೃಪ್ತವಾಗಿ ಗೋಲಾಡುತ್ತಿಲ್ಲ. ನಿನ್ನ ಪುಣ್ಯದಿಂದ ಪ್ರಾಕೃತಿಕವಾದ ಉತ್ಪಾದ ಅನಾವೃಷ್ಟಿಗಳು ಇಲ್ಲದಿದ್ದಾಗ್ಯೂ ಪ್ರಜಾದಿನರ ಬದುಕು ದಿನದಿಂದ ದಿನಕ್ಕೆ ಕಠಿಣವಾಗುತ್ತಿದೆ, ನಿಜಕ್ಕೂ ದುರ್ಬಲವಾಗುತ್ತಿದೆ. ಇಂಥ ತೀವ್ರ ಜನಸಂಕಷ್ಟದ ದಿನಗಳಲ್ಲಿ ತತ್ಕಾಲದ ತೃಪ್ತಿಗಾದರೂ ನೀನು ಆ ನಿನ್ನ ಮೋಹಕ ಮೇಘಲೋಕದಿಂದ ಈಚೆ ಬಂದು ವಾಸ್ತವವನ್ನು ಎದುರಿಸಬೇಕು, ನಿಯಂತ್ರಿಸಬೇಕು. ರಾಜನಾಗಿ ಅದು ನಿನ್ನ ಪ್ರಥಮ ಪವಿತ್ರ ಕರ್ತವ್ಯ. ಅನುಲ್ಲಂಘನೀಯವಾದದ್ದು ಮಿತ್ರ, ರಾಜ್ಯದ ಆಡಳಿತ ನಿಯಂತ್ರಣ ಸುವ್ಯವಸ್ಥೆಗಳೆಲ್ಲವಕ್ಕೂ ಹೊಣೆಯಾಗಿ ನೇಮಕಗೊಂಡಿರುವ ನಮ್ಮ ದಕ್ಷ ಅಮಾತ್ಯವಿದ್ದಾನೆ. ಅಮಾತ್ಯ ಸಮಿತಿಗಳಿವೆ, ಅವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ರಾಜಾನ್ನದ ಋಣ ಸಂದಾಯವೆಂಬ ನಿಷ್ಠೆಯಿಂದ ಸಲ್ಲಿಸುತ್ತಿದ್ದಾರೆ. ರಾಜನು ಪ್ರಭುತ್ವದ ಈ ಎಲ್ಲ ಪರೀಕ್ಷೆಗಳಿಂದ ಪ್ರತ್ಯೇಕವಾಗಿ ದೂರದಲ್ಲಿರುವವನು. ಆತನು ಪ್ರಭುತ್ವದ ಸರ್ವೋನ್ನತ ಶೃಂಗ ಲಾಂಛನ. ಆತನು ನಿರ್ದಿಷ್ಟ ಕಾಲಗಳಲ್ಲಿ ಪ್ರತ್ಯಕ್ಷನಾಗಿ ಪ್ರಜೆಗೆ ತನ್ನ ವಿದ್ಯುತ್ ದರ್ಶನವನ್ನು ಕೊಟ್ಟು ವಿರಮಿಸುತ್ತಾನೆ. ಆತನ ದರ್ಶನ ಮಾತ್ರದಿಂದಲೇ ಪ್ರಜಾ ಸಮುದಾಯದಲ್ಲಿ ಸದಾಕಾಲ ಸ್ಥೈರ್ಯ ಸಂಚಾರವಾಗುತ್ತಿರುತ್ತದೆ. ಅಲ್ಲದೆ ನಾನೇ ಸಮಸ್ತ ನಿಯಂತ್ರಕನಾಗುತ್ತೇನೆ ಎನ್ನುವ ರಾಜನು ನಿಸ್ಸಂದೇಹವಾಗಿಯೂ ಪ್ರಜಾ ಪೀಡಕನಾಗುತ್ತಾನೆ. ಜನರಾದರೂ ನೇರವಾದ ರಾಜದೃಷ್ಟಿ ತಮ್ಮ ಮೇಲೆ ಬೀಳದಿರಲಿ ಅಂತಲೇ ಹೆದರಿ ಹಂಬಲಿಸಿಕೊಂಡಿರುತ್ತಾರೆ. ಮಹಾರಾಜ, ನಮ್ಮ ರಾಜ್ಯದಲ್ಲಿ ನಾನೇ ಸ್ವತಃ ಪ್ರಜಾಜನದ ಸಂಕಷ್ಟಗಳಿಗೆ ಏನೆಂಬುದನ್ನು ಕಂಡಿದ್ದೇನೆ, ಕಳವಳಗೊಂಡಿದ್ದೇನೆ. ಹಾಗಾಗಿ ನಾನು ವಿಶೇಷವಾಗಿ ಮತ್ತು ಅವಧಾರಣೆಯ ಸಮೇತ ನಿಮಗೆ ಅರಿಕೆ ಮಾಡುತ್ತಿದ್ದೇನೆ. ಪ್ರಜಾಜನರ ಈ ಸಂಕಷ್ಟವು ಇವತ್ತಿನದ್ದಲ್ಲ, ದೀರ್ಘಕಾಲದ್ದು. ಈಗ ಮಾತ್ರ ಜನರ ತಾಳ್ಮೆ ತಪ್ಪುತ್ತಿದೆ ಮತ್ತು ಯಾವ ಕ್ಷಣದಲ್ಲೂ ಅದು ಸ್ಫೋಟಿಸಬಹುದು. ಪ್ರಜಾಜನರ ಈ ಸಂಕಷ್ಟವು ಪ್ರಾಕೃತಿಕವಾಗಿ ಸೃಷ್ಟಿಯಾದ್ದಲ್ಲ, ಅಥವಾ ಜನರೇ ತಮ್ಮ ಆಲಸ್ಯದಿಂದ ತಂದುಕೊಂಡದ್ದು ಅಲ್ಲ. ನಮ್ಮ ಆಡಳಿತವೇ ಸ್ವಾರ್ಥ ವಂಚನೆ ಮೋಸಗಳಿಂದ ಇದನ್ನು ಸೃಷ್ಟಿಸಿಟ್ಟಿದೆ. ಆಡಳಿತದ ತಪ್ಪನ್ನು ರಾಜನೇ ನೇರವಾಗಿ ಗಮನಿಸಿ ಸರಿಪಡಿಸಬೇಕಾದ್ರೆ. ಮಿತ್ರ, ಜನರ ಸಂಕಷ್ಟವನ್ನು ನೀನು ಅತಿಶಯವಾಗಿ ಕಂಡಿದ್ದೀಯೇ ಅಷ್ಟೇ. ಈಗ ಸದ್ಯದ ಕೆಲವು ದಿನಗಳಲ್ಲಿ ಏನಾಗಿದೆ ನಮ್ಮ ರಾಜ್ಯಕ್ಕೆ? ಅಂತ ದುರ್ಬಲ ಸಂಕಷ್ಟವಾದರೂ ಏನು ಬಂದಿದೆ? ಲೋಕದಲ್ಲಿ ಯಾವನು ಯಾವತ್ತು ಹಾಗೆ ಸುಖಿಯಾಗಿ ಸಂತೃಪ್ತನಾಗಿ ಬಾಳಿದ್ದಾನೆ? ನಿನಗೆ ನಿನ್ನ ಆಪ್ತನಾಗಿರುವ ಈ ರಾಜನ ಸಂಕಷ್ಟಗಳು ಅರ್ಥವಾಗುತ್ತಿಲ್ಲ. ರಾಜನು ಮಾತ್ರವಲ್ಲದೆ ನನಗೆ ನನ್ನದೇ ಸ್ವಯಂ ಪ್ರಕೃತಿ ಇದೆ, ಅದನ್ನು ನಾನು ರೂಢಿಸಿ ರೂಢಿಸಬೇಕು. ನಿನ್ನ ಒಡನಾಟದಲ್ಲಿ ನನಗೆ ಪ್ರತಿಭಾವವನ್ನು ತೆರೆದುಕೊಂಡಿದೆ. ಕಾಳಿದಾಸನ ಹಾಗೆ ನಾನು ಕವಿಯಾಗಲಾರೆ. ಹೊತ್ತು ಕಾಳಿದಾಸ ಲೋಕದಲ್ಲಿ ನನ್ನನ್ನು ನಾನು ಉಜ್ಜೀವಿಸಿಕೊಳ್ಳಬೇಕು. ರಕ್ತ ಪರಾಕ್ರಮವನ್ನು ನಿಯಂತ್ರಿಸಿಕೊಳ್ಳುತ್ತಾ ಪ್ರೀತಿ ಯೋಗವನ್ನು ಸಾಧಿಸುವುದರಲ್ಲಿ ನಾನು ಮಗ್ನನಾಗಿದ್ದೇನೆ. ನನ್ನನ್ನು ವಿಚಲಿತಗೊಳಿಸಬೇಡ, ನನ್ನಲ್ಲಿ ಪ್ರತಿ ಮಾತುಗಳು ಇಲ್ಲ. ಮಿತ್ರ, ಇವತ್ತು ನಿನ್ನಲ್ಲಿ ಕೇಳಬೇಕೆಂದು ಕೊಟ್ಟಿದ್ದೆ. ಹೇಳು ಮಿತ್ರ. ಮೇಘಿಕಾವ್ಯದ ಅನುವಾದ ಕಶ್ಚಿತ್ ಬತ್ತು ಸ್ಮರಸಿ ರಸಿಕೆ ತ್ವಂಹಿತಸ್ಯ ಪ್ರಿಯೇತಿ. ಹೌದಲ್ಲ ಮಿತ್ರ, ರಾಜ್ಯ ಚಿಂತೆಗಳ ಭಾರ ಗೋಪುರವನ್ನೇ ತಲೆಯಲ್ಲಿ ಹೊತ್ತು ಆ ಭಾರದಿಂದ ಬುದ್ಧಿ ಹೋಗುತ್ತಿದ್ದಾಗ್ಯೂ ಕರ್ತವ್ಯದ ಓದದಿಂದ ಚಾಲಿತನಾದಂತೆ ಭಾವಿಸುತ್ತಲೇ ಬರುತ್ತಿದ್ದಾನೆ. ಮಿತ್ರ, ನಾವಿನ್ನು ಹಿಂಬಾಗಿಯಿಂದ ಅಂತರ್ಧಾನವಾಗದೆ ಬೇರೆ ದಾರಿ ಇಲ್ಲ. ಇಲ್ಲಿ ಅಂತರ್ಧಾನನಾಗಿ ಅಲ್ಲಿ ಅಂತರ್ಪುರದಲ್ಲಿ ಪ್ರತ್ಯಕ್ಷನಾಗುವೆ ಅಲ್ಲವೇ? ಶುಭವಾಗಿ ನಡೆದುಬಿಡು. ಮತ್ತೇನು ಹೊತ್ತು ತಂದಿರುವ ಅಷ್ಟೆತ್ತರದ ಗೋಪುರವು ಅಲ್ಲಿ ಆಸ್ಥಾನದ ಬಾಗಿಲ ಬಳಿ ಕಾದು ನಿಂತಿರಲಿ. ಅದೇ ಅಲ್ಲಿ ನಂಬಬೇಕೆ? ಪ್ರಭುಗಳು ಇಲ್ಲೇ ಇರುವುದಾಗಿ ಕೇಳಿದ್ದೇನಲ್ಲ. ಅಂತರ್ಧಾನರಾಗಿದ್ದಾರೆ,
ಅಂತಃಪುರವನ್ನು ಕುಳಿತು. ಮಹಾಕಾಲ, ಎಂತ ಅವಸ್ಥೆ ಒದಗಿತು ಈ ನಮ್ಮ ರಾಜ್ಯಕ್ಕೆ. ರಾಜ್ಯವು ಪ್ರಕ್ಷುಬ್ಧಗೊಂಡು ಪ್ರಜೆಗಳಲ್ಲಿ ಉಲ್ಲೋಲ ಕಲ್ಲೋಲವಾಗುತ್ತಿದೆ. ರಾಜದಂಡ ಸಿಂಹಾಸನ ಸಮೇತವಾಗಿ ಪ್ರಭುಶಕ್ತಿಯು ಅಂತರ್ಧಾನಗೊಂಡಿದೆ. ಜಾಲಂಧರ ರಾಜ್ಯಲಕ್ಷ್ಮಿಯು ಆ ಸ್ಥಾನದ ಮುಖದ್ವಾರದಲ್ಲಿ ಹೊರಗೆ ಕೂತು ಪ್ರಲಾಪಿಸಬೇಕಾಗಿದೆ. ರಾಜ್ಯವು ರಾಜನನ್ನು ಬೆನ್ನಟ್ಟು ಓಡುತ್ತಿದೆ. ರಾಜ ಕೂಗಾಟವಾಡುತ್ತಿದ್ದಾನೆ. ಕುತೂಹಲಕರವಾಗಿದೆ ಈ ಕಣ್ಣು ಮುಚ್ಚಾಲೆಯಾಟ ನೋಡಿ. ನಗುವಂಥದ್ದೇ ಇದು ಪುರೋಹಿತರೆ? ಮತ್ತೇನು, ತಲೆ ಮೇಲೆ ಕೈಗೊಂಡು ಶೋಕಿಸಲೇ ಅಮಾತ್ಯ. ಜನರೇ ಇಲ್ಲದ ಸತ್ತೇ ಕೇಳದ ಕಕ್ಕಾಡಿನಲ್ಲಿ ಒಬ್ಬನೇ ಕೂತು ಹೋ ಎಂದು ಅಳುತ್ತಿರುವ ಬಾಲಕನ ಕಥೆ ನೆನಪಾಗುತ್ತದೆ ನನಗೆ. ಈಗ ಅದೇನು ಸಮಸ್ಯೆ ಹೇಳು. ನನ್ನೆದುರಾದ್ರೂ ಹೇಳು, ಹೇಳಿಕೊಳ್ಳುವುದು ಕೆಲ ಮಟ್ಟಿನ ಪರಿಹಾರ. ಏನು ಹೇಳಲು ಪುರೋಹಿತರೆ, ಎಲ್ಲವನ್ನ ಬಲ್ಲಿದ್ದೀವಿ. ನಮ್ಮ ಮಹಾರಾಣಿಯ ಸನ್ನಡವೆ ಆಗ ಬಂದು ಇಲ್ಲಿ ನೆಲೆಯೂರಿದರಲ್ಲ. ರಾಣಿಯ ಬಳಗದವರು ಆ ಪರದೇಶಿ ಕಾಶ್ಮೀರಿಗಳು ಕ್ರಮೇಣ ಇಡೀ ರಾಜ್ಯದಲ್ಲಿ ಬೇರು ಬಿಟ್ಟು ಹಬ್ಬಿಕೊಂಡಿದ್ದಾರೆ. ರಾಜ್ಯದ ಎಲ್ಲ ಅಧಿಕಾರ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿದ್ದಾರೆ. ಈಗ ನಮ್ಮ ಪ್ರಜೆಗಳೆಲ್ಲರೂ ಅವರ ಕೃಪಾಛತ್ರದಲ್ಲಿ ಬಾಳುವಂತಾಗಿದೆ. ಜನರ ನಿತ್ಯದ ಬದುಕು ದುರ್ಭರವಾಗಿದೆ. ನಮ್ಮ ಆಸ್ಥಾನಿಕ ರಾಜ್ಯಸಭೆಯು ಕೂಡ ಟಿಕ್ಕು ಕಾಣದೆ ಪ್ರಜರ ಜೊತೆಯಲ್ಲಿ ಗೋಳಿಡುತ್ತಿದೆ. ಆ ಪರದೇಶಿಗಳ ಅದೃಶ್ಯ ಸೂತ್ರಗಳು ಈ ಅಮಾತ್ಯದಿಂದ ನನ್ನನ್ನೂ ನಿಷ್ಕ್ರಿಯಗೊಳಿಸಿವೆ. ನಿಜವಾಗಿ ನಾನು ಎದೆಯೊಳಗೆ ತಲೆಬಾಗಿ ಕೂತಿದ್ದೇನೆ ಪುರೋಹಿತರೆ. ಸರಿ ಸರಿ, ಬಿರುಗಾಳಿ ಮಲೆತು ರಂಜಾವಾದವೆಂದಿದೆ. ಸಮುದ್ರ ಅಲೆಗಳ ಮೇಲೆ ತೇಲುವ ಹಡಗು ಎದ್ದು ಬಿದ್ದು ಕುಣಿದಾಡಿ ಮುಳುಗತೊಡಗಿದೆ. ಕಪ್ತಾನ ಎದೆಯೊಡೆದು ಎರಡೂ ಕೈಗಳನ್ನು ಆಕಾಶಕ್ಕೆತ್ತಿದ್ದಾರೆ. ಈಗ ದೃಶ್ಯ ಪಲ್ಲಟ. ಈಗ ಇಲ್ಲಿ ಪ್ರೀತಿ ಪಟದ ಹಾಯ್ ದೋಣಿಯು ಲೀಲೆಯ ಅನಾಯಾಸ ತೇಲುತ್ತಿದೆ ಶೃಂಗಾರ ಸಾಗರದ ನೀಲಿ ಅಲೆಗಳ ಮೇಲೆ. ರಾಣಿಯ ಕೈಯಲ್ಲಿ ಚುಕ್ಕಾಣಿ, ರಾಜನು ಪ್ರೇಮ ಸಮಾಧಿಯಲ್ಲಿ ಸ್ವಾತ್ಮ ಸಂತೃಪ್ತ. ಪ್ರಹಸನವನ್ನ ನಿಲ್ಲಿಸಿಟ್ಟವರಿಯ. ಆಯ್ತು, ಗಂಭೀರನಾಗುತ್ತೇನೆ. ಈ ಬಗ್ಗೆ ನನಗೆ ನಾನು ಯಾರು? ರಾಜನ ಮಿತ್ರನು, ಆಸ್ಥಾನ ಪುರೋಹಿತನು ಅಥವಾ ಬರೀ ವಿದೂಷಕನು? ತಿಳಿಯದೆ ಗಲಿಬಿಲಿ ಆಗುತ್ತದೆ. ಮಧ್ಯ ಈಗ ನೀನು ನೇರವಾಗಿ ಮಹಾರಾಣಿಯ ಬಳಿಗೆ ಹೋಗಿ ಆಕೆಯಲ್ಲಿ ಶರಣಾಗು. ಅದೊಂದೇ ಉಪಾಯ. ಇದೇನಿದೆ ನಿಮ್ಮ ಉಪದೇಶ? ಮಹಾರಾಣಿಯವರು ಇದನ್ನು ಪರಿಹರಿಸುತ್ತಾರೆಯೇ ಪುರೋಹಿತರೆ? ಅವರೆಲ್ಲರೂ ರಾಣಿಯ ತವರಿನ ಖಾಸಾ ಬಳಗದವರು. ಅಂಥವರನ್ನ ಕರೆಸಿ ವಿಚಾರಿಸಿ ಅವರ ಅಪರಾಧವನ್ನು ಅರಿತು ಮಹಾರಾಣಿಯವರನ್ನು ನಿಯಂತ್ರಿಸುತ್ತಾರೆಯೇ, ಶಿಕ್ಷಿಸುತ್ತಾರೆಯೇ? ನಿನ್ನ ಹಾಗೆ ರಾಜ್ಯ ಯಂತ್ರದ ತಂತ್ರಗಳು ನನಗೆ ತಿಳಿಯವು. ಆದರೆ ಮನುಷ್ಯ ಹೃದಯದ ಮಂತ್ರ ಕಿಂಚಿತ್ ಅರ್ಥವಾಗುತ್ತದೆ ನನಗೆ. ರಾಣಿಯನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ. ಪರರನ್ನು ದಂಡಿಸುವುದು ಆಕೆಗೆ ಅಸಾಧ್ಯ. ಆದರೆ ಅಪರಾಧಿಗಳಾದ ತನ್ನವರನ್ನು ನಿಶ್ಚಯವಾಗಿ ದಂಡಿಸುತ್ತಾಳೆ. ಹೋಗು, ನೇರ ಹೋಗು, ತಡಮಾಡಬೇಡ. ಈ
ಸಂಪೂರ್ಣವಾಗಿ ನಿನ್ನನ್ನೇ ಅವಲಂಬಿಸಿರುವವನು. ಉದಯರಾಜನ ಹೊರ ಜಗತ್ತಿಗೆ ಬಿಟ್ಟು ಕೊಡಲಾರೆ ನಿನ್ನನ್ನು. ನನ್ನ ಪ್ರೀತಿಯ ಪ್ರಭು, ನಿಮ್ಮ ಅಂತರಂಗದಲ್ಲೂ ಬಹಿರಂಗದಲ್ಲೂ ನಾನಿದ್ದೇನೆ. ಅಂತರಂಗದಲ್ಲಿ ನಾನು ನಿಮ್ಮ ಪ್ರಿಯೆ, ಬಹಿರಂಗದಲ್ಲಿ ನಾನು ನಿಮ್ಮ ರಾಣಿ. ಸಾಕು ನಿಲ್ಲಿಸುವ ಆ ಪಟ್ಟು ಮಾತುಗಳನ್ನು. ನಮ್ಮ ಆಸ್ಥಾನ ಪಂಡಿತರು ಅರನಿದ್ರೆಯಲ್ಲೂ ಪಟಪಡಿಸುವ ಅಲಂಕಾರ ವಾಕ್ಯಗಳು. ನನ್ನ ಸುಪುತ್ರ, ನನ್ನಂತರವನ್ನು ಮಿಡಿಯುವ ನಿಷಾದವೇ ಕಪ್ಪಿಸು. ನೆನಪಿಸಿಕೋ ಆ ದಿನ ನಮ್ಮ ಪ್ರಥಮ ಸಮಾಗಮದ ಸುಮುಹೂರ್ತ. ನಗ್ನ ಶುದ್ಧರಾಗಿ ಅದೃಶ್ಯ ಸಮುದ್ರದೊಳಕ್ಕೆ ಧುಮುಕಿ ಬಿಟ್ಟ ಕ್ಷಣ, ಜಗತ್ತು ಮುಳುಗಿ ಹೋದ ಕ್ಷಣ, ಭಾರತ ಕಳೆದು ಆ ನಂತರದ ಆ ಉಷಸ್ಸಿನ ಅರುಳರಾಗ ಛಾಯೆಯಿಂದ ಕ್ರಮೇಣ ನಾವು ಜಗತ್ತಿಗೆ ಎಚ್ಚೆತ್ತುಕೊಂಡದ್ದು. ಮೊದಲಷ್ಟಿಗಳು ಕಾಂಗ್ರೆಸ್ ನಡೆಸುತ್ತಿದ್ದ ಮಹಾಮೌನ, ಆಗಿನ ಕಣ್ಣುಗಳಲ್ಲಿ ಕಂಪಿಸುವ ಕಿರು ನಾಚಿಕೆ, ಅರಳು ಹೂವಿನ ನರದಚ್ಚಿನಲ್ಲಿ ಕಂಪಿಸುವ ಹೊಸ ಮಂಜಿನ ಹನಿ ಮತ್ತು ಅರೆ ಬೆಳಗಿನ ಮೆದುಗಾಳಿಯಲ್ಲಿ ಅಳುಕಿ ಬಿರುಗುವ ಕುಡಿದೀಪದಂತೆ ನಿನ್ನ ತುಡಿಯಲ್ಲಿನ ಅರೆ ಮಂದ ಹಾಸ. ಶ್ವೇತ ಶಿಲೆ ಸುರಲಿ ರಾಜಕಾರಣ
ಭಿಕ್ಷೆ ಬೇಡುವುದಿಲ್ಲ, ಸುಳಲಿ ಭಿಕ್ಷೆ. ತಕ್ಕಡಿ ಮುಳ್ಳಿನಲ್ಲಿ ಪದ್ದು ಕಂಡಿಟ್ಟು ಹನಿ ಹನಿ ತೂಗಿ ತೂಗಿ ಕೈಗೆರೆಯುವ ಇಂಥ ಪ್ರೇಮ ಯಾರಿಗೆ ಬೇಕು? ಹೊರಗೆ ನಾನು ಅಧಿಕಾರಿಗಳನ್ನೆಲ್ಲ ಹಿಡಿಸಿ ತರಿಸಿ ಅವರನ್ನ ದಂಡಿಸು. ದೃಢ ನಿರ್ಧಾರದಿಂದ ನಿರ್ಧಾರ
ಸಂಸಾರಿಗಳಾದರೂ ಯಾರು ಎಂಬುದು ನಿನಗೆ ತಿಳಿದಿದೆಯೇ? ತಿಳಿದಿದ್ದೇನೆ. ನನ್ನ ಬಳಗ ನನ್ನ ಜೊತೆಗೆ ಇಲ್ಲಿ ಬಂದು ತಾಳ ಕೂರಿಕೊಂಡ ವಿಷ ಬೀಜಗಳು. ಈಗ ಅವರು ನನ್ನವರಲ್ಲ. ನನ್ನ ಪ್ರಜೆಗಳನ್ನ ಈ ನೆಲವನ್ನ ಹಿಂಸಿಸಿ ವಿನಾಶಗೊಳಿಸುತ್ತಿರುವ ಪರಮ ಶತ್ರುಗಳು ಶಿಲಾದಿತ್ಯ ಜಯಸೇನಾ ಮುಂತಾದವರು. ಅವರನ್ನೇ, ಅವರೆಲ್ಲರನ್ನು. ಸರ್ಪ ಕಚ್ಚಿ ವಿಷ ಬೇರುತ್ತಿರುವಾಗ ನಮ್ಮದೇ ಬೆರಳುಗಳನ್ನ ಕತ್ತರಿಸಿ ಕಳೆಯಬೇಕು. ಅಷ್ಟು ಸುಲಭವಾದ್ದಲ್ಲ ರಾಣಿ. ಅವರೆಲ್ಲರೂ ನಮಗಿಂತ ಹೆಚ್ಚು ಆಳಕ್ಕೆ ಅಗಲಕ್ಕೆ ಬೇರು ಒಪ್ಪಿಸಿಕೊಂಡು ಭದ್ರಗೊಂಡವರು. ನೇರ ಯುದ್ಧ ಮಾಡದೆ ಅವರನ್ನು ಒಳಗಿಸಲು ಸಾಧ್ಯವಿಲ್ಲ. ಬಲ್ಲೆ, ಯುದ್ಧ ಘೋಷಿಸು, ಸೈನ್ಯ ಸಮೇತ ಹೋಗಿ ಆಕ್ರಮಣ ಮಾಡು. ಏನು ಹೇಳುತ್ತೇನೆ, ನಾನೇ ಸ್ವತಃ ಯುದ್ಧಕ್ಕೆ ಮುಂದುಕ್ಕಬೇಕು. ಅರಮನೆಯಿಂದ ಹೊರ ಹೋಗಿ ರಣಾಂಗಣದಲ್ಲಿ ನನ್ನ ಆಯುಷ್ಯವನ್ನು ಸವೆಸಬೇಕು. ಪ್ರೀತಿಯೋಗಕ್ಕೆ ಇತಿಶ್ರೀ ಹೇಳಿ ಎಂದು ತಲೆ ಎತ್ತದಂತೆ ರಸಾತಲದ ಲದ್ದಿ ಬಿಡಬೇಕು. ಮಹಾಪ್ರಭು, ಒಂದು ಕ್ಷಣವೂ ನಾನಿಲ್ಲಿ ವಾದಿಸುತ್ತಾ ಕೂರಲಾರೆ. ನಾನು ಈ ಸಾಮ್ರಾಜ್ಯದ ಮಹಾರಾಣಿ. ನಿನ್ನ ಕರ್ತವ್ಯವು ನನ್ನ ಕರ್ತವ್ಯ ಕೂಡ. ಅನುಮತಿ ಕೊಡಿ ರಾಜನ್, ನಾನೇ ಪ್ರಜಾ ರಕ್ಷಣೆಗೆ ಧಾವಿಸುತ್ತೇನೆ. ಹೀಗೆ ನನ್ನನ್ನು ಮತ್ತೂ ವಿಕಲಗೊಳಿಸಿ ನಡೆದು ಬಿಟ್ಟೇನೆ. ನೀನು ಆ ನಿನ್ನ ಮಹಾತ್ಮ್ಯ ಶಿಖರದ ಮೇಲೆ ನಿಷ್ಕಲ ಕೂರುತ್ತೀಯ. ನನಗೆ ದುರ್ಲಭಳಾಗಿ ನಾನಿಲ್ಲಿ ವ್ಯರ್ಥ ಪ್ರತೀಕ್ಷೆಯಲ್ಲಿ ಸದಾ ಮುಳುಗೆದ್ದು ಸವಿಯುತ್ತಿರುತ್ತೇನೆ. ನಾವಿಬ್ಬರು ಕೂಡುವುದಿಲ್ಲ, ಒಮ್ಮೆಯೂ ಕೂಡುವುದೇ ಇಲ್ಲ ಎಂದಿಗೂ. ಮಹಾರಾಣಿ ದೇವ. ಮಹಾರಾಣಿ? ಓ, ಒಬ್ಬನೇ ಇರುವೆ ಮಹಾರಾಜ. ನಿನಗೂ ಬೇರೆ ಉದ್ಯೋಗವಿಲ್ಲವೇ ಬ್ರಾಹ್ಮಣ? ಅಂತೊಬ್ಬರದೊಳಗೆ ನಿನ್ನದು ಕಾಣಿಸ್ತಾ ಮೊದಲಾಯಿತೆ. ನನಗೆ ಇಷ್ಟು ಆಪ್ತನಾದವನು ಇನ್ನೊಬ್ಬನಿಲ್ಲ ಎಂದು ನಂಬಿಕೊಂಡ ನನಗೆ ನನ್ನಿಂದ ಯಾವ ದ್ರೋಹವಾಯಿತು ಅದನ್ನಾದರೂ ಹೇಳು. ಏನು ಹೇಳುತ್ತಿದ್ದೀಯ ಮಹಾರಾಜ? ನನಗೆ ಏನಂತೂ ಅರ್ಥವಾಗುತ್ತಿಲ್ಲ. ರಾಜ್ಯದಲ್ಲಿ ಪ್ರಜೆಗಳು ಅಸ್ವಸ್ಥರಾಗಿದ್ದಾರೆ, ರಾಜಧಾನಿಯಲ್ಲಿ ಗಲಭೆಗಳು ನಡೆಯತೊಡಗಿವೆ ಎಂಬೆಲ್ಲ ಸುದ್ದಿಗಳನ್ನು ಅಂತಃಪುರಕ್ಕೆ ತಂದು ರಾಣಿಗೆ ವಿತರಿಸಿದವರು ಯಾರು? ನಾನಲ್ಲ ಅಂತ ಈಗ ನೀನು ಹೇಳಿದರು ನನ್ನ ಸಂಶಯ ಹೋಗಲಾರದು. ರಹಸ್ಯವಿನ್ನೇ ತ್ರಿವೇದಿಯ ಮಾತುಗಳಲ್ಲಿ ಅದು ನನಗೆ ಬೋಧವಾಯಿತು. ನನ್ನ ಮಿತ್ರ, ದಯಮಾಡಿ ಬಂಧಿಸು ಮಹಾರಾಜ. ಈ ವಿಷಯದಲ್ಲಿ ನಾನು ಏನನ್ನೂ ಹೇಳಲಾರೆ. ಕುತೂಹಲವಿದ್ದರೆ ಕೇಳು. ಮಹಾರಾಣಿಯವರಿಗೆ ರಾಜ್ಯದ ಸಮಸ್ತ ಪರಿಸ್ಥಿತಿಗಳು ವರ್ತಮಾನ ಕ್ಷಣದ ಅನುಭವಿತವಾಗಿದೆ. ಮಹಾರಾಣಿಯ ದರ್ಶಕ್ಕಾಗಿ ರಾಣಿ ಇಲ್ಲವಾದ್ದರಿಂದ ನಿನ್ನ ವೇಳೆ ಹಾಳು ಮಾಡದೆ ನಿರ್ಗಮಿಸುತ್ತೇನೆ. ಆಮೇಲೆ ಆ ವಿದೇಶಿಗಳನ್ನೇ ಸಂಧಾನ ನಡೆಸಿ
ಬೇಕೆಂದಿದ್ದೆ, ಇಲ್ಲೇ ಸಿಕ್ಕಿದ್ದೀರಲ್ಲ, ಒಳ್ಳೆಯದಾಯ್ತು. ಅಪ್ಪಣೆಯಾಗಲಿ ಮಹಾರಾಣಿ. ಈ ರಾಜ್ಯದ ಮಹಾರಾಜಿಯಾಗಿ ಹೇಳುತ್ತಿದ್ದೇನೆ ಅಮಾತೆರೆ, ಆ ನಮ್ಮ ದುಷ್ಟ ಬಂಧುಗಳನ್ನೆಲ್ಲ ಒಮ್ಮೆ ಆಸ್ಥಾನಕ್ಕೆ ಕರೆಸಬೇಕು, ಕೂಡಲೇ ಸಂದೇಶವನ್ನು ಕಳಿಸಬಹುದಲ್ಲವೇ? ಹೀಗೆ ಒಮ್ಮೆಲೆ ಹೋದ ನಮ್ಮ ಸಂದೇಶವು ಅವರಲ್ಲಿ ಸಂಶಯವನ್ನುಂಟು ಮಾಡಲಿಕ್ಕೆ ಸಾಧ್ಯವೇನು? ತಾವು ಹೇಳಬೇಕು ತಾಯಿ. ಈ ಪ್ರಸ್ತುತದಲ್ಲಿ ಪ್ರಭುತ್ವದ ಬಗ್ಗೆ ಅವರುಗಳ ಪ್ರತಿಸ್ಪಂದನ ಯಾವ ಬಗೆಯಿದ್ದು ನನಗೆ ಸ್ಪಷ್ಟ ಗ್ರಹಿಕೆ ಇಲ್ಲ, ನೀವು ಹೇಳಬೇಕು. ಅಂಕೆ ಮೀರಿದ್ದಾರೆ ತಾಯಿ, ನಮ್ಮ ಕರೆಯನ್ನು ನಿರಾಕರಿಸಲು ಅಂಜದಷ್ಟು. ಇರಲಿ, ರಾಜಧಾನಿಯಲ್ಲಿ ಕಾಲಭೈರವ ಸ್ವಾಮಿಯ ಪೂಜೋತ್ಸವ ನಡೆಯುತ್ತಿದೆ, ಬಂದು ಪಾಲ್ಗೊಳ್ಳುವುದು ಅಂತ ಆಮಂತ್ರಣ ಹೋಗಲಿ. ಅಷ್ಟರಲ್ಲಿ ಇಲ್ಲಿನ ನಮ್ಮ ಸೈನ್ಯವು ಸಜ್ಜಾಗಿರಲಿ. ಆಜ್ಞೆಯಂತೆ ಮಹಾರಾಣಿ, ಅಪ್ಪಣೆ. ಕೌಶಲ ತಂತ್ರಗಳು ಸತ್ಯಾಸತ್ಯ ಕುರಿತು ನಿರ್ಧಾರ
ಪ್ರಕಾರ ನಮಗೆ ಸಾಧ್ಯವಾಗದಿದ್ದಾಗ್ಯೂ ಅಮಾತ್ಯ ವರ್ಣನ ಗಮನಕ್ಕೆ ತರತಕ್ಕದ್ದು ಕರ್ತವ್ಯವೆಂದು ಭಾವಿಸಿ ಅಲಂಬಿಸ್ತರೇನ ಎಂದು ತಮ್ಮ ಅನುಜ್ಞೆ ಪಡೆದು ಹರಿಹರಿ ಹರಿ ಎಲ್ಲವನ್ನ ಗ್ರಹಿಸಿಕೊಂಡಿದ್ದೇನೆ. ಮಹಾಶಯರು ನಿರ್ಗಮಿಸಬಹುದು. ಸುಲಭನಾದವನಲ್ಲ ಈ ಬ್ರಾಹ್ಮಣ. ಅಮಾತ್ಯ ಬನ್ನಿ ಹರಿಯ, ಪ್ರಭುಗಳ ಸನ್ನಿಧಿಯಿಂದ ಬಂದಿದ್ದೇನು. ಪ್ರಭುತ್ವ ಸನ್ನಿಧಿಯಿಂದ ಬಂದಿದ್ದೇನೆ. ಆ ಮಹಾರಾಣಿಯು ವಿಶೇಷ ಕಲ್ಲಿಗಳೇನಾದರೂ ಕಲ್ಲಿ ತಿಳಿದು ಬರಲು ಸೂಚಿಸಿದ್ದಾರೆ. ಆರ್ಯ ದಿನದಂತೆ ಅದೇನು ನನ್ನ ಪುಣ್ಯವೋ ಅಥವಾ ರಾಜ್ಯದ ಭಾಗ್ಯವೋ, ಆ ದಿನ ನಾನು ಸಂಪೂರ್ಣ ಹತಾಶನಾಗಿ ಕಂಗೆಟ್ಟಿದ್ದಾಗ ಮಹಾರಾಣಿಯ ಹತ್ತಿರ ಹೋಗಿ ಮರೆಯಿಡಲು ಹೇಳಿದಿ. ನಿಮ್ಮ ಉಪದೇಶ ಅದ್ಭುತವಾಗಿ ಫಲಿಸಿತು. ಅಮಾತ್ಯ ಎಲ್ಲವೂ ದೈವ ಕೃಪೆ. ದೂರ ಪರದೇಶದಿಂದ ಇಲ್ಲಿಗೆ ಬಂದು ಅಂತಃಪುರದ ವಿಲಾಸಗಳಲ್ಲೇ ಬಾಳಿಕೊಳ್ಳುತ್ತಾ ಪರಲೋಕದ ವಾಸ್ತವಗಳನ್ನು ಅರಿಯದ ಈ ಹೆಣ್ಣು ಮಗಳು ಒಮ್ಮೆಲೆ ರಾಜ್ಯ ರಕ್ಷಣೆಯ ಅಧಿದೇವತೆಯಾಗಿ ಉದ್ಭವಗೊಂಡಿರುವುದು ಅದ್ಭುತ ಸಂಗತಿಯೇ. ವಿಕ್ರಮಾರ್ಕ ವಂಶದ ಪೂರ್ವ ಸಂಚಿತ ಪುಣ್ಯ ನಿಧಿಯೇ ಮಹಾರಾಣಿಯಲ್ಲಿ ಬಂದು ಮೈ ತುಂಬಿಕೊಂಡಿದೆ ಎಂದು ಭಾವಿಸಬೇಕಷ್ಟೇ. ಅಥವಾ ಪೂರ್ವದ ಅಜ್ಞಾನ ಕವಿಯೊಬ್ಬನು ಕಾಶ್ಮೀರದ ರಾಜವಂಶಾವಳಿಯನ್ನು ಕುರಿತ ತನ್ನ ಗ್ರಂಥದಲ್ಲಿ ಹೀಗೆ ಹೇಳುತ್ತಾನೆ, ರಾಜವಂಶಾವಳಿ ಎಂಬುದು ಒಂದು ಅಖಂಡವಾದ ನದಿಯ ಹಾಗೆ, ಅದೊಂದು ಜಲವಾಹಿನಿ. ಪ್ರಭು ವೀರ ಮಂತ್ರ ಶಕ್ತಿಗಳೆಂಬ ರಾಜನೀತಿ ಶಕ್ತಿಗಳೇ ಆ ನದಿಯ ಚಾಲಕ ಶಕ್ತಿಗಳಾಗಿರುತ್ತವೆ. ಇನ್ನು ಆ ನದಿಯು ಹರಿಯುವ ಆಧಾರ ಭೂಮಿಯು ಪ್ರಜಾಜನ ಸಮುದಾಯ ಎನ್ನುತ್ತಾನೆ ಆ ಕವಿ. ಹಾಗಾದರೆ ಆ ನದಿಗೆ ಸಂಬಂಧಿಸಿ ಈ ಜನಭೂಮಿಯ ಪಾತ್ರವೇನು? ಕವಿ ಹೇಳುತ್ತಾನೆ, ಆ ಭೂಮಿಯು ತನ್ನ ಏರು ತಗ್ಗುಗಳ ಮೂಲಕ ಹರಿಯುವ ನದಿಯನ್ನು ಕಾಲಕಾಲಕ್ಕೆ ಸಂಚರಿಸುತ್ತಾ ಮತ್ತು ನಿಯಂತ್ರಿಸುತ್ತಾ ತಾನೇ ನದಿಯನ್ನು ರೂಪಿಸುತ್ತದೆ. ಪ್ರಭು ವೀರ ಮಂತ್ರ ಶಕ್ತಿಗಳಷ್ಟೇ ಮುಖ್ಯವಾದದ್ದು ಈ ಜನಶಕ್ತಿ ಅಥವಾ ಪ್ರಜಾಶಕ್ತಿ ಎನ್ನುತ್ತಾನೆ ಆ ಕವಿ. ಆ ಕವಿಯ ಮಾತುಗಳ ಸತ್ಯವು ನನಗೆ ಈಗ ಈ ಸಂದರ್ಭದಲ್ಲಿ ಹೊಳೆಯತೊಡಗಿದೆ. ಅಂತೂ ಸದ್ಯ ನಾವು ಹತಾಶೆಯ ಗಾಢಾಂಧಕಾರದಿಂದ ಹೊರಬಂದೆವಲ್ಲ ಅಯ್ಯ, ಇದೀಗ ರಾಜ್ಯಕ್ಕೆ ಅನುಕೂಲವಾದ ಸೂಚನೆಗಳು ಕಾಣತೊಡಗಿವೆ. ಮಿತ್ರ ರಾಜ್ಯಗಳಿಂದ ನೆರವಿನ ಆಶ್ವಾಸನೆಗಳು ಬಂದಿವೆ. ಈ ಸಂಗತಿಗಳೆಲ್ಲ ಮಹಾರಾಣಿಯವರಿಗೆ ತಿಳಿದಿದೆ ಅಲ್ವೇ? ತಿಳಿದಿದೆ. ಮತ್ತು ಮಹಾರಾಣಿ ವಿದ್ರೋಹಿ ಸಾಮಂತರ ಸಮಾಚಾರವೇನಾದರೂ? ನಮ್ಮ ಸೇನಾಧ್ಯಕ್ಷರು ಕೂಡಿ ಜಯಸೇನಾದಿ ವಿದೇಶಿ ಸಾಮಂತರು ತಮ್ಮ ವಿದ್ರೋಹದ ಉದ್ಯೋಗವನ್ನು ತೀವ್ರಗೊಳಿಸಿರುವ ವಾರ್ತೆಗಳು ಬಂದಿವೆ. ರಾಜ್ಯವು ಬಹುಶಃ ಅವರನ್ನು ಎದುರಿಸುವುದಲ್ಲದೆ ಬೇರೆ ಮಾರ್ಗವಿಲ್ಲ. ನಮ್ಮ ಗೂಢಚರ ಮುಖ್ಯನಾಗಿರುವ ಸುಮುಖ ಸಿಂಹನು ಈಗ ಸ್ವತಃ ಗುಪ್ತವಾಗಿ ಸಂಚರಿಸಿ ಖಚಿತ ವಾರ್ತೆಗಳನ್ನು ಸಂಗ್ರಹಿಸುತ್ತಿದ್ದಾನೆ. ಆತನು ತರುವ ಸುದ್ದಿಗಳಿಗಾಗಿ ನಾನು ಕಾದಿದ್ದೇನೆ. ಸರಿ ಅಮಾತ್ಯ, ಈ ವಿಷಯವನ್ನು ನಾನು ಮಹಾರಾಣಿಯವರಿಗೆ ತಿಳಿಸುತ್ತೇನೆ. ಕಳಿಸು. ಪ್ರಣಾಮಗಳು ಅಮಾತ್ಯರಿಗೆ. ಮತ್ತೇನು ವಾರ್ತೆ? ಸುಮುಖ ಸಿಂಹರು ಸಂಚಾರ ಮುಗಿಸಿ ಈಗಷ್ಟೇ ಗುಪ್ತ ಕುಟೀರದಲ್ಲಿ ಬಂದಿರುತ್ತಾರೆ. ನೇಪಥ್ಯವನ್ನು ಬದಲಿಸಿಕೊಂಡು ಶೀಘ್ರವಾಗಿ ಬಂದು ತಮ್ಮನ್ನು ಕಾಣುವುದಾಗಿ ತಿಳಿಸಿದ್ದಾರೆ. ವಿದ್ರೋಹಿ ಸಾಮಂತರು ಸೈನ್ಯ ಸಮೇತ ರಾಜಧಾನಿಯನ್ನು ಪ್ರವೇಶಿಸುವ ನಿರ್ಧಾರ ಕೈಗೊಂಡಿದ್ದಾರಂತೆ. ಸ್ವಲ್ಪ ಹೊತ್ತಿನಲ್ಲಿ ತಾವೇ ಬಂದು ವಿವರಗಳನ್ನು ತಿಳಿಸುವುದಾಗಿ ಹೇಳಿದ್ದಾರೆ. ಸರಿ, ದೌತ್ಯಕ್ಕಾಗಿ ತ್ರಿವೇದಿಯನ್ನು ಕಳಿಸಿದ್ದು ಕೂಡ ಪ್ರಮಾದವಾಯಿತು. ಆತನ ದೈನಂದಿನಗಳ ಬಗ್ಗೆ ಸೂಕ್ಷ್ಮ ಗಮನವಿರಲಿ. ಸೈನ್ಯವು ಸನ್ನದ್ಧವಾಗಿರಲಿ. ಅಮಾತ್ಯರು ಮನ್ನಿಸಬೇಕು. ಪುನರಾಯ ಎನ್ನುವ ತರದಲ್ಲಿ ಮತ್ತೇನಲ್ಲ, ನಮ್ಮ ಆಸ್ಥಾನ ಪುರೋಹಿತರ ಬಗ್ಗೆ ಪ್ರಸ್ತಾಪಿಸಿದ್ದು ಕಿಮ್ಮದಿಗಳು ಮಾತ್ರವಷ್ಟೇ. ಪರಂತು ದೇವದತ್ತ ಮಹರ್ಷಿಯರು ನಮ್ಮ ಪರಮಾಪ್ತರು. ಮತ್ತೆ ನಮ್ಮ ಪ್ರಸ್ತಾಪವು ಪ್ರಕಟವಾಗಬಾರದೆಂದು ಮತ್ತೊಮ್ಮೆ ಅಮಾತ್ಯರಿಗೆ ಪೀಡೆ. ಆಯ್ತು ಹೋಗಿ, ಅಪೇಕ್ಷೆ ತಿಳಿಯಿತು, ಅದನ್ನು ನರಿತು ನಿರ್ವಹಿಸುತ್ತೇನೆ. ಓಂ ಹರಿ. ಆಶ್ವಾಸನೆ ಆಯ್ಕೆಯ ಮೇಲೆ ನಿಶ್ಚಿತೆ. ಓಂ ಹರಿ 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 ಹರಿ. ಕರೆಯಿಸಿಕೊಂಡು ರಾಜ್ಯ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದೇನೆ.
ಅಮಾತ್ಯನಿಗೆ ಅಗತ್ಯ ನಿರ್ದೇಶನಗಳನ್ನು ಕೊಟ್ಟಿದ್ದೇನೆ. ನಮ್ಮ ಪ್ರಜಾನನ್ನು ಕಷ್ಟ ಕೋಟಲುಗಳಿಲ್ಲದೆ ನೆಮ್ಮದಿಯಾಗಿ ಬಾಳಿಕೊಂಡು ಹೋಗುವಂತೆ ವಿಶೇಷ ಎಚ್ಚರ ವಹಿಸತಕ್ಕದ್ದೆಂದು ಆಗ್ರಹಿಸಿದ್ದೇನೆ. ಈಗ ವೇಳೆ ಬಂದಾಗ ಆ ಹೊಣೆಗಾರಿಕೆಗೆ ತಲೆ ಕೊಡಲೇಬೇಕು. ಹಾಗೆ ಮಾಡದಿದ್ದರೆ
ರಾಜನ್, ನಾನೇ ಯುದ್ಧಕ್ಕೆ ಹೋಗುತ್ತೇನೆ. ನನ್ನ ಮಗಳು ನೀನು ಯುದ್ಧಕ್ಕೆ ಹೋಗುತ್ತೀಯೇ? ರಾಜನು ರಣಸೇನೆಯನ್ನು ರಾಜ್ಯದಲ್ಲಿ ಡಂಗೂರವಾಗಬೇಕು, ಅದಕ್ಕಾಗಿ ಅಲ್ಲವೇ ಯುದ್ಧಕ್ಕೆ ಹೋಗುತ್ತೀಯೇ? ಬಹುಶಃ ಯುದ್ಧದೆಂದರೆ ಏನು ಎನ್ನುವುದರ ಮರ್ಮ ಅರಿತಿದ್ದೀಯ ನೀನು. ಹೇಗೋ ಅಲ್ಲಿ ಹಸಿರಿಗಾಗಿ ಅನ್ನ ತಿಂದು ಅನ್ನದಿಂದ ಅಪರಾಧಕ್ಕಾಗಿ ಜೀತಗೈಯುವ ಭಾಗ್ಯಹೀನ ದರಿದ್ರರು ಬಲಿಯಾಗುತ್ತಾರೆ. ಬಲಿಯಾದ ಪುರುಷ ಸಂಖ್ಯೆಯು ಗರಿಷ್ಠ ಸಂಖ್ಯೆಯನ್ನು ದಾಟಿದಾಗ ರಾಣಿ ಎಂಬ ನೀನು ಬಹಿರಂಗದಲ್ಲಿ ಕಾಣಿಸಿಕೊಂಡು ವಿಜಯೋತ್ಸವವಾಗಿದ್ದು ಘೋಷಿಸುತ್ತೀಯೇ. ಸೂರ್ಯ ಸಂಪತ್ತನ್ನು ಬಾಚಿಕೊಂಡು ಮಾಡುತ್ತೀಯೇ, ಸಿಂಹಾಸನ ಮೇಲೆ ವಿಜೃಂಭಿಸುತ್ತೀಯೇ. ನೀನಲ್ಲ, ನೀನು ಚಂದದ ಒಂದು ಗೊಂಬೆಯು ಹಾಗೆ ಯುದ್ಧಕ್ಕೆ ಓಡಿ ಹಸಿವು ಹಾಗೆ ನೋವು
ಬಡತನ, ಆಡುವ ಓಡುವ ಹೆಣ್ಣು ಗಂಡುಗಳ ತವಕ, ಎಲ್ಲವೂ 50 ವರ್ಷ ಕಳೆದ ಬಳಿಕದ ಆ ದಿನ ನೆನಪುಳಿಯದೆ ಪುದುವುದದಂತೆ ನಾಶವಾಗಿರ್ತವೆಯಲ್ಲ. ಸ್ನೇಹದ ಹೆಸರತ್ತಿ ನಾನು ನಿನ್ನ ಸಾಂತ್ವನ ಬೇಡುವುದಿಲ್ಲ, ಅದು ನನ್ನಲ್ಲೇ ಇದೆ, ನಾನೇ ಕಂಡುಕೊಳ್ಳುತ್ತೇನೆ. ಕೋಪದ ಬರದಲ್ಲಿ ನನ್ನ ರಾಣಿ ಎಲ್ಲೋ ಹೋಗಿಬಿಟ್ಟಳಲ್ಲ, ಹೋಗಿ ನೋಡುತ್ತೇನೆ. ಪ್ರಭುಗಳೇ ಪರಿಗ್ರಹಿಸಿ ತಂದು
ಮಹಾರಾಣಿಯ ಪಟ್ಟವೇರಿದವರು ಅವರು. ಆಮೇಲೆ ಗುಣ ಸಂಪತ್ತಿನಿಂದ ಪ್ರಭುಗಳ ಹೃದಯವನ್ನು ಗೆದ್ದವರು. ಜನರಾದರೂ ಅವರನ್ನು ರಾಣಿಯನ್ನು ಸ್ವೀಕರಿಸುವುದು ಮಾತ್ರವಲ್ಲ, ಸ್ವಯಂ ಪ್ರೀತಿ ಗೌರವಗಳಿಂದ ಪ್ರತ್ಯಕ್ಷ ರಾಜ್ಯಲಕ್ಷ್ಮಿ ಎಂದು ಆರಾಧಿಸುತ್ತಾರೆ. ಮಾತ್ರೇ ಆ ತ್ರಿವೇದಿಯನ್ನು ಒಮ್ಮೆ ಕರೆಯಿಸಿ, ಅವನು ಹೇಳಿದುದನ್ನು ನಾನು ಸರಿಯಾಗಿ ಕಿವಿಗೊಳಿಸಿಕೊಳ್ಳಲಿಲ್ಲ, ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಈಗ ಚಂದ್ರಗ್ರಹಣದ ಮೋಕ್ಷ ಕಾಲ,
ನನ್ನ ಪುರುಷ ಸೂರ್ಯನು ಮುಕ್ತನಾಗುತ್ತಿದ್ದಾನೆ, ಹೊರಟೆ ನನ್ನ ಕರ್ಮಕ್ಷೇತ್ರಕ್ಕೆ, ನನ್ನ ಕುರುಕ್ಷೇತ್ರಕ್ಕೆ. ಅದು ನನ್ನ ಪಾಠದಲ್ಲಿ ಮೊಳಗುತ್ತಿದೆ, ಅಮಾತ್ಯ ದಂಡಾಧಿಕಾರಿಗಳು ಬರಲಿ. ಈ ದಿನವೇ ರಾಜಧಾನಿ ಹೊರಭಾಗದಲ್ಲಿ ಯುದ್ಧ ಶಿಖರವು ನಿರ್ಮಾಣಗೊಳ್ಳಬೇಕು. ಅಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಜ್ಜಾಗಿ ನಿಂತಿರತಕ್ಕದ್ದು. ನಾಳೆ ಅಲ್ಲಿಂದ ನಮ್ಮ ವಿಜಯ ಪ್ರಸ್ಥಾನ. ಮೊದಲು ನೇರ ಜಯಸೇನ ನರಸಿಂಹಗಡಕ್ಕೆ. ಅಪ್ಪಣೆ ಮಹಾಪ್ರಭು. ಈಗ ಆ ಮೂಲವನ್ನು
ಯಾವುದೇ ಶಿಕ್ಷೆಯನ್ನು ಅನುಭವಿಸಲು ನಾವು ಸಿದ್ಧರಿದ್ದೇವೆ. ತಮ್ಮಿಂದ ಆಗ್ಬೇಕು ನಿಮ್ಮ ಜೊತೆ ಮಾತನಾಡಲಿಕ್ಕೆ, ಛೇ ನಿಮ್ಮ ಮುಖ ನೋಡಲಿಕ್ಕೂ ಅಸಹ್ಯವಾಗುತ್ತದೆ ನನಗೆ. ನಿಮ್ಮ ರಾಜದ್ರೋಹ ಸಂಬಂಧ ದ್ರೋಹಗಳಿರಲಿ, ಈಗ ಶರಣು ಬಂದು ಮರ ಹೋಗುತ್ತಿರುವ ನೀವು ಕ್ಷಾತ್ರ ಧರ್ಮಕ್ಕೆ ಕಳಂಕ ತಂದಿರುವ ಕುತ್ಸಿತರು, ಕಾಪುರುಷರು. ಪ್ರಭು, ನಮ್ಮ ಕಾಶ್ಮೀರದಲ್ಲಿ ಕ್ಷತ್ರಿಯರ ಸಂಖ್ಯೆ ಕಡಿಮೆ, ಉತ್ತರ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದರೆ ಅತ್ಯಲ್ಪ. ಆದರೆ ಕಾಶ್ಮೀರ ಕ್ಷತ್ರಿಯರಲ್ಲಿ ಹೇಳಿಯಾದ ಒಂದು ಮಗಳು ಸಿಗಲಾರ. ಈ ಕ್ಷಣಕ್ಕೂ ನಾವೆಲ್ಲರೂ ಬೀರರೇ. ಪ್ರಭುಗಳು ನಮ್ಮನ್ನು ಯುದ್ಧದಲ್ಲಿ ತೊಡಗಿಸಿ ನೋಡಿದ್ದರೆ ಅದು ವಿಧಿತವಾಗುತ್ತಿತ್ತು. ಜಯಸೇನ ನಮ್ಮನ್ನು ಯುದ್ಧಕ್ಕೆ ಬರಲು ಆಹ್ವಾನಿಸಿದ, ನಾವು ಒಪ್ಪಿದೆವು. ಅದಕ್ಕೆ ಕಾರಣ, ಯುದ್ಧ ಹೋರಾಟಗಳಿಂದಲೇ ಬಹಳ ಕಾಲ ಮನೆಯಲ್ಲೇ ಕೂತಿರುವುದು ಅಸಾಧ್ಯವಾಗುತ್ತದೆ ನಮಗೆ. ಪ್ರಭುಗಳು ಶಿಕ್ಷಿಸುವುದಾದರೆ ನಾವು ಅದನ್ನು ತಲೆಬಾಗಿ ಸ್ವೀಕರಿಸುತ್ತೇವೆ, ಅಥವಾ ಯುದ್ಧ ಮಾಡಲು ಹೇಳಿದರೆ ನಮ್ಮ ಪರಾಕ್ರಮವೇನೆನ್ನುವುದನ್ನು ಪ್ರಭುಗಳಿಗೆ ಕಣ್ಣಾರೆ ಕಾಣಿಸುತ್ತೇವೆ. ಹುಟ್ಟಿದ ಕಾಶ್ಮೀರವನ್ನು ಯಾವತ್ತೋ ತ್ಯಜಿಸಿ ಇಲ್ಲಿ ಬಂದು ಇದೇ ನಮ್ಮ ಜನ್ಮಭೂಮಿ ಎಂದು ನಂಬಿ ಬದುಕಿದವರು ನಾವು. ಕಾಶ್ಮೀರವು ಈಗ ನಮಗೆ ಅನ್ಯ ದೇಶವೇ, ಆದರೆ ವಿದೇಶಿಯರಾದ ಕುಮಾರಸೇನನು ನಮ್ಮ ಸಾಮ್ರಾಜ್ಯದೊಳಗೆ ಅತಿಕ್ರಮಿಸಿ ಬಂದು ದಾಳಿ ಮಾಡಿರುವುದು ನಮಗೆಲ್ಲ ದಾಳಿ ಕೊಡಲಿಕ್ಕಾಗದ ಅವಮಾನವೆನಿಸಿದೆ. ಮತ್ತು ಅದಕ್ಕಾಗಿ ತಕ್ಷಣ ಬಂದು ತಮ್ಮ ಮನೆ ಹೊಂದಿದ್ದೇವೆ. ತಾವು ನಮ್ಮನ್ನು ಶಿಕ್ಷಿಸಿ, ನಾವು ಶಿರಸ ಒಪ್ಪಿಕೊಳ್ಳುತ್ತೇವೆ. ಆದರೆ ಆ ವಿದೇಶಿ ಆಕ್ರಮಣಕಾರಿಯನ್ನು ಮಾತ್ರ ಆತನ ಪ್ರಭುಗಳ ಸಂಬಂಧಿಯೇ ಇದ್ದಾಗ್ಯೂ ತಕ್ಕ ರೀತಿಯಲ್ಲಿ ಶಿಕ್ಷಿಸಲೇಬೇಕು. ಇದು ನಮ್ಮ ವಿನಮ್ರ ವಿಜ್ಞಾಪನೆ. ಈ ಸಂದರ್ಭದಲ್ಲಿ ರಾಜ್ಯದೊಳಕ್ಕೆ ಆಕ್ರಮಿಸಿರುವ ಅಶತ್ರುವನ್ನು ಸೆರೆ ಹಿಡಿದು ತರಲು ಪ್ರಭುಗಳು ನಮ್ಮ ಮೂರು ಜನರನ್ನು ಕಳಿಸಬಹುದು. ಅದು ನಮ್ಮ ಪರೀಕ್ಷೆಯೂ ಆಗಿತ್ತು, ನಮಗೆ ಶಿಕ್ಷೆಯೂ ಆಗಿತ್ತು. ನಮ್ಮ ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳಲು ನಮಗೆ ಬೇರೆಯವರ ಅಗತ್ಯವಿಲ್ಲ. ನೀವು ಕ್ಷುಲ್ಲರು, ಈ ಕೂಡಲೇ ಆಜ್ಞೆ ಮಾಡಿದ್ದೇವೆ. ನೀವು ಮೂರು ಕಾಶ್ಮೀರದಿಂದ ಹಿಂದೆ ಹೇಗೆ ಇಲ್ಲಿಗೆ ಬಂದಿರೋ ಅದೇ ರಿಕ್ತ ಸ್ಥಿತಿಯಲ್ಲಿ ರಾಜ್ಯದ ಎಲ್ಲೆಗಳನ್ನು ಮೀಟಿ ಹೊರಟು ಹೋಗಿರತಕ್ಕದ್ದು. ಒಂದು ಕ್ಷಣವನ್ನು ನೀರಿನಲ್ಲಿ ನಿಲ್ಲಬೇಡಿ, ಹೊರಟು ಹೋಗಿ. ಉಪಾಯವಿಲ್ಲ, ವಿಜಯ ಪ್ರಸ್ಥಾನದ ದೀಕ್ಷೆ ಹೊತ್ತ ಮೇಲೆ ಮತ್ತೆ ತಿರುಗಿ ನೋಡುವ.